ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಿದಾಸ್ ಇನ್ನೋವೇಷನ್. ಈ ವಿಡಿಯೋದಲ್ಲಿ ನಾನು ಇವತ್ತು ಕನ್ನಡ ವಚನ ವ್ಯವಸ್ಥೆ ಬಗ್ಗೆ ಹೇಳ್ತೇನೆ. ಈಗಾಗಲೇ ನೀವು ಪ್ರೈಮರಿ ಸ್ಕೂಲಿನಿಂದ ಕಲ್ಕೊಂಡು ಬಂದಿರ್ತೀರಾ, ಅಂದ್ರೂ ಸ್ವಲ್ಪ ರಿವಿಷನ್ ಆಗಲಿ ಅಂಥೇಳಿ ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಚನ ಅಂದರೆ ಸಂಖ್ಯೆ. ವಸ್ತು, ವ್ಯಕ್ತಿ, ಪ್ರಾಣಿಗಳ ಸಂಖ್ಯೆಯನ್ನು ಹೇಳುವ ಪದಗಳಿಗೆ ವಚನವನ್ನು ಕರೆಯುವರು. ಈ ವಚನದಲ್ಲಿ ಎರಡು ವಿಧ, ಒಂದು ಏಕವಚನ, ಎರಡನೆಯದು ಬಹುವಚನ. ಏಕವಚನ: ವಸ್ತುಗಳ ಸಂಖ್ಯೆ ಒಂದೇ ಆಗಿದ್ದರೆ ಅದನ್ನು ಏಕವಚನ ಎನ್ನುವರು. ಉದಾಹರಣೆಗೆ ಮನೆ, ಹುಡುಗ, ಮರ, ಪೆನ್ನು, ರಬ್ಬರ್, ಚಪ್ಪಲ್, ಸಹೋದರ ಮುಂತಾದವುಗಳು, ಅವು ಏನಾದರೆ ಸಂಖ್ಯೆಯಲ್ಲಿ ಒಂದೇ ಆಗಿರಬೇಕು. ಇಂಥವಕ್ಕೆ ನಾವೇನಂತ ಕರಿತೀವಿ? ಏಕವಚನ ಅಂತ ಕರಿತೀವಿ. ಎರಡನೆಯದು ಬಹುವಚನ: ವಸ್ತುಗಳ ಸಂಖ್ಯೆ ಒಂದಕ್ಕಿಂತ ಹೆಚ್ಚಿಗೆ ಇದ್ದರೆ ಅಥವಾ ಸಾವಿರಾರು ಲಕ್ಷಾಂತರವಾಗಿದ್ದರೆ ಅದನ್ನು ಬಹುವಚನ ಎನ್ನುವರು. ವಸ್ತುಗಳ ಸಂಖ್ಯೆ ಒಂದಕ್ಕಿಂತ ಹೆಚ್ಚಿಗೆ ಇದ್ದಾಗ ಗಳು, ಅಂದಿರು, ಅರು, ಕಳ್ ಮೊದಲಾದ ಬಹುವಚನ ಪ್ರತ್ಯಯವನ್ನು ಅರ್ಥಾನುಸಾರಿಯಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ ಮನೆಗಳು, ಹುಡುಗರು, ನಾಣ್ಯಗಳು, ಮರಗಳು, ಬೆಟ್ಟಗಳು, ಅಣ್ಣಂದಿರು, ಅಕ್ಕಂದಿರು, ಇಂತಹ ಅನೇಕ ಹಲವಾರು ಉದಾಹರಣೆಗಳು ನಿಮಗೆ ಸಿಗ್ತವೆ. ಇವು ಬಹುವಚನಗಳಾಗಿರುತ್ತವೆ. ಇನ್ನೊಂದು ಸೂಚನೆ ಇದೆ ನೋಡಿ: ವಸ್ತುಗಳ ಸಂಖ್ಯೆ ಒಂದೇ ಆಗಿದ್ದರೂ ಗೌರವಾರ್ಥದಲ್ಲಿ ಬಹುವಚನ ಪ್ರತ್ಯಯಗಳನ್ನು ಬಳಸಬೇಕು ಎನ್ನುವುದು ಕನ್ನಡ ಭಾಷೆಯ ನಿಯಮ. ಎಂತಹ ಗೌರವಾರ್ಥ ಬಹುವಚನಗಳಿಗೆ ಕೆಲವು ಉದಾಹರಣೆ ಕೊಟ್ಟಿದ್ದೇನೆ ನೋಡಿ: ತಂದೆಯವರು, ತಾಯಿಯವರು, ಸ್ವಾಮೀಜಿಯವರು, ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು. ನೆಲ, ನೀರು, ಮಣ್ಣು, ಜೋಳ, ಕೂದಲು, ಇವು ಏಕವಚನ ಮತ್ತು ಬಹುವಚನದಲ್ಲಿ ವ್ಯತ್ಯಾಸವಿಲ್ಲದೆ ನಾವು ಬಳಕೆ ಮಾಡುತ್ತೇವೆ. ಇಂತಹ ಪದಗಳಿಗೆ ನಾವು ಏನಂತ ಕರಿತೇವೆ ಅಂದರೆ ಶೂನ್ಯವಚನಗಳು ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನನ್ನ ವಿಡಿಯೋ ಲೈಕ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕನ್ನಡ ವ್ಯಾಕರಣದ ಬಗ್ಗೆ ಹೇಳಲು ಪ್ರಯತ್ನಿಸ್ತೇನೆ.